ವ್ಯಕ್ತಿಯವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇಲಿಂದ ಬೆಲೆ ಬರ್ತಂತ ಖರ್ಗೆ ಅವರು ಮಾತಾಡಿರುವಂತಿರ್ಬೋದು, ಈಗ ಜನರಿಗೋಸ್ಕರ ನಾನು ಸರ್ಪ ಕೂಡ ಆಗಕ್ಕೆ ಸಿದ್ಧ ಅನ್ನೋ ಒಂದು ಡೈಲಾಗ್ ಹೊಡೆದಿದ್ದಾರೆ ಸರ್. ಯಾರು? ಮೋದಿ ಅವರು ಸರ್. ಅವರಿಗೆ ವಿಶೇಷ ಸರ್ಪ ಅಂತ ಏನು ಖರ್ಗೆ ಕರೆದಾರಲ್ಲ, ನಾ ಜನರ ಒಳಿತಿಗಾಗಿ ನಾನು ಸರ್ಪ ಆಗಿ ಅವ್ರ ರಕ್ಷಣೆ ಮಾಡೋಕೆ ಸಿದ್ಧಾರೆ. ಸರ್ಪ ಅವ್ರಾಗದಾದ ಸರ್ಪ ಡೇಂಜರ್, ಯಾರು ಜನಕ್ಕಾದ್ರೂ ಅಷ್ಟೇ ಇನ್ನೊಬ್ರಿಗಾದ್ರೂ ಅಷ್ಟೇ ಸರ್ಪ ಸರ್ಪನೇ, ಅದು ಯಾವತ್ತೂ ಡೇಂಜರ್. ಅದರಿಂದ ಇಲ್ಲಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಸರ್ಪ ವಿಷಯ ಅದು ಇವತ್ತಿನ ರಾಜಕಾರಣದಲ್ಲಿ ಅದರ ಅವಶ್ಯಕತೆ ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿವೆ. ಈಗಾಗಲೇ ಹಲವಾರು ಕಡೆ ಅಕಾಲಿಕ ಮಳೆನಲ್ಲಿ ರೈತರು ಬೆಳೆದಂಥ ಬೆಳೆ ನಾಶ ಆಗಿದೆ, ಅದರ ಬಗ್ಗೆ ಚರ್ಚೆಗಳಾಗಬೇಕು. ನಮ್ಮ ನೀರಾವರಿ ಸೌಲಭ್ಯಗಳು ಏನಾಗಿದೆ ನಮ್ಮ ರಾಜ್ಯಕ್ಕೆ 75 ವರ್ಷದಲ್ಲಿ ನಮ್ಮ ರಾಜ್ಯದ ನೀರನ್ನು ನಾವು ಬಳಕೆ ಮಾಡಿಕೊಳ್ಳೋದರಲ್ಲಿ ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನು ಯಾವ ರೀತಿ ಗೌರವಿಸಿದ್ದಾರೆ, ಹೀಗೆ ಹಲವಾರು ವಿಷಯಗಳಿದೆ. ಅದರ ಬಗ್ಗೆ ಚರ್ಚೆ ಮಾಡಿದೆ. ಯಾವುದು ವಿಷಕನಿ ವಿಷಸರ್ಪದ ಬಗ್ಗೆ ಚರ್ಚೆ ಮಾಡೋದ್ರಿಂದ ಜನರ ಬದುಕನ್ನು ಸರಿಪಡಿಸ್ಕೊಡ್ತಾರೆ ಇವರು. ಆಮೇಲೆ ಅದೆಂತೂ ಪರಿವಾರ ಪರಿವಾರ ಅಂತ ಎಟಿಎಂ ಅಂತ, ಯಾವ ಎಟಿಎಂ ಯಾವ ಡಬಲ್ ಲೂಟಿ ಹೊಡ್ಕೊಂಡು ಕೂತವ್ರೆ, ಲೂಟಿ ಹೊಡ್ಕೊಂಡು ಕೂತಿರೋ ಬಿಜೆಪಿ ಅವರು. ಇವರು ಕರಪ್ಷನ್ ಬಗ್ಗೆ ಚರ್ಚೆ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಬಂದು ಅವ್ರು ಭಾಷಣ ಮಾಡೋದು ಎಲ್ಲ ಸಂತೆ ಭಾಷಣ, ಯಾವುದು ಇಂಟರ್ಮೆಂಟ್ ಮಾಡತಕ್ಕಂಥದ್ದು ಏನೂ ಆಗಿಲ್ಲ, ಬರೀ ಬುರುಡ ಭಾಷಣ ಮಾಡಿ ಹೋಗ್ತಾರೆ. ಇಡೀ ರಾಜ್ಯದಲ್ಲಿಂದ ಮಾತ್ರ ಅಭಿವೃದ್ಧಿ ಅಂತ ಹೇಳ್ತಾರೆ. ಡಬಲ್ ಇಂಜಿನ್ ಸರ್ಕಾರವೇ ಲೂಟಿ ಹೊಡೆಯೋದು, ಲೂಟಿ ಹೊಡೆದಿರೋದೆ ಡಬಲ್ ಇಂಜಿನ್. ಅಭಿವೃದ್ಧಿ ಅಂದ್ರೆ ಅವ್ರ ತಲೆ ಒಳಗೆ ದೋಷ ನರೇಂದ್ರ ಮೋದಿ ಅವರು ಬಿಜೆಪಿ ಅವರಿಗೆ ಯಾರು ಹೆಚ್ಚಿಗೆ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾರಲ್ಲ, ಅದು ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಲೂಟಿ ಹೊಡೆಯಕ್ಕೆ ಸಾಧ್ಯ ಅನ್ನೋದು ಅವರ.